ಹೇಯ್, ಇದೆ ನಮ್ಮ ಮನೆ? ಇದೆ ಸರ್ ನಮ್ಮ ಮನೆ. ಓಹೋಹೋಹೋ, ಪರವಾಗಿಲ್ಲ. ಸೋಫಾ ಸೆಟ್ಟು, ಪೇಂಟಿಂಗ್ಸು ಎಲ್ಲ ಜೋರಾಗಿ ಸೆಟಪ್ ಮಾಡಿದ್ಯಾ? ಹೇಯ್, ನೀ ಜಾಬಾಗಲೇ ಮತ್ತೆ ದುಡ್ಡಲ್ತಿದ್ಯಾ? ಮಿಸ್ಟರ್ ನಾಗರಾಜ್, ನಾವಿಲ್ಲಿ ಬಂದಿರೋ ಉದ್ದೇಶನೇ ಬೇರೆ, ಸೊ ಪ್ಲೀಸ್. ಲೋಕಿ, ಏನು ಇದಲ್ಲ? ಪೊಲೀಸರು ಯಾಕೋ ಮನೆಗೆ ಬಂದಿದ್ದಾರೆ, ಏನೋ ಹುಡುಕ್ತಿದ್ದಾರೆ. ತಪ್ಪು ಮಾಡಿದಾಗ ಪೊಲೀಸರೇ ಬರೋದು. ನಾಗರಾಜ್ ಅವರೇ, ಪ್ಲೀಸ್. ಅಮ್ಮ, ನೀವು ಹೆದರ್ಕೋಬೇಡಿ. ನಿಮ್ಮ ಮಗ ಕೆಲಸ ಮಾಡೋ ಹೋಟ್ಲಲ್ಲೇ ನಾವು ಉಳ್ಕೊಂಡಿರೋದು, ಅದಕ್ಕೆ ಹೋಗ್ಲಿ ಬಿಡಿ. ಮನೆ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತಮ್ಮ ಕಟ್ಸಿ? ಇದು ನಮ್ಮ ಯಜಮಾನ್ರ ಕಾಲದ್ದಮ್ಮ, ತುಂಬ ಕಷ್ಟಪಟ್ಟು ಕಟ್ಟಿದ್ದು. ಇಲ್ಲಿ ನಾನು, ನನ್ನ ಮಗ, ನಾವಿಬ್ಬರೇ ಇರೋದಮ್ಮ. ಅದೆಲ್ಲ ಬಿಡಿಮ್ಮ. ಈಗ ನೀವೆಲ್ಲ ಏನಕ್ಕಮ್ಮ ಬಂದಿದ್ದೀರ ನಮ್ಮ ಮನೆಗೆ? ಹೇಳ್ತೀವಿ. ನಿಮ್ಮ ಮಗ ಹೇಗೆ? ಹೇಗೆ ಅಂದ್ರೆ? ಅಂದ್ರೆ ಮನೆಯೆಲ್ಲ ನೋಡ್ತಿದ್ರೆ ನೀವು ತಕ್ಕಮಟ್ಟಕ್ಕೆ ಸ್ಥಿತಿವಂತರೇ ಅನಿಸ್ತಿದೆ. ಮಗನ ಯಾಕೆ ಹೋಟ್ಲ್ ಕೆಲ್ಸಕ್ಕೆ ಸೇರಿಸಿದ್ರಿ? ಚೆನ್ನಾಗಿ ಓದಿಸ್ಬೋದಿತ್ತಲ್ವಾ? ಅವನಿಗೆ ವಿದ್ಯೆ ಹತ್ತಲಿಲ್ಲ ಅಮ್ಮ. ಅವನಿಗೆ ಚಿಕ್ಕ ವಯಸ್ಸಿಂದಾನು ಹೋಟ್ಲ್ ಮಾಡಬೇಕು ಅಂತ ಆಸೆ ಇತ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾನೆ. ಅಲ್ಲಿ ಒಂದು ಕೊಲೆನೂ ಮಾಡಿದ್ದಾನೆ. ಕೊಲೆನಾ? ನನ್ನ ಮಗನಾ? ಅವನು ರಕ್ತ ಕಂಡ್ರೇ ಹೆದರ್ಕೋತಾನೆ ಸ್ವಾಮಿ. ಇನ್ನು ಅವನು ಕೊಲೆ ಮಾಡ್ತಾನ? ಅಯ್ಯಯ್ಯೋ, ಹಾಗಲ್ಲ ಅಮ್ಮ. ಮೊನ್ನೆ ಹೋಟ್ಲಲ್ಲಿ ಸಾವಾಯ್ತಲ್ಲ, ಅವ್ರ ಹತ್ರ 3.5 ಲಕ್ಷ ಇತ್ತು, ಅದು ಕಳ್ದೋಗಿದೆ. ಇದೇ ಟೈಮಲ್ಲಿ ನಿಮ್ಮ ಮಗ ಬೇರೆ ಕಾರ್ ತಗೊಂಡಿದ್ದಾನೆ. ಒಬ್ಬ ಸಪ್ಲೈಯರ್ ಕಾರ್ ತಗೊಂಡಿದ್ದಾನೆ ಅಂದರೆ ಅನುಮಾನ ಬರೋದು ಸಹಜ ತಾನೆ. ನನ್ನ ಮಗ ತುಂಬ ಒಳ್ಳೆಯನಮ್ಮ. ಅವನ ಮುಂಚೆ ಕೆಲಸ ಮಾಡ್ತಿದ್ನಲ್ಲ, ಅಲ್ಲೋಗಿ ವಿಚಾರಿಸಿ, ನಿಮಗೆ ಗೊತ್ತಾಗತ್ತೆ. ಮೇಡಮ್, ಟ್ಯಾಕ್ಸಿಗೆ ಅಟ್ಯಾಚ್ ಮಾಡಬೇಕು ಅಂತ ದುಡ್ಡನ್ನೆಲ್ಲ ಕೂಡಿಟ್ಟು ಕಾರ್ ತಗೊಂಡೆ. ರಾಜೀವಣ್ಣ ನಾನು 5 ತಿಂಗಳು ಸಂಬಳನ ಅಡ್ವಾನ್ಸಾಗಿ ಕೊಟ್ಟಿದ್ರು. ಮತ್ತೆ ಮಿಕ್ಕಣ ಎಲ್ಲ ಒಂದು ಸ್ವಂತ ದುಡಿಮೆ ಇದೆ. ನಮಗೆ ಈ ಮನೆ 2 ಎಕರೆ ಜಮೀನು ಅಷ್ಟೇ ಇರೋದು. ನನಗೆ ಹೋಟ್ಲು ಮಾಡಬೇಕು ಅನ್ನೋ ಆಸೆ, ಅದಕ್ಕೆ ಮೇಡಮ್ ಈ ಕೆಲಸ ಮಾಡ್ತಿರೋದು.